Hey guys, what's up? It's a beautiful day, but so neevella hegidira anta heli neevella chanagidira chanag irli anta bhavista. Okay, nan dialogue nange martogide anute. Anyways, neevella chanagidli chanagirtira anta bhavista. Nimmellaranna nimagagi YouTube Kannada channel ge swagata maadkolta idini. Nan hesaru Shweta and allidale nan maglu Ina. ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಮಮ್ಮಿ ಬಂದಿದ್ದಾರಲ್ಲ ನಮ್ಮ ಮಮ್ಮಿನ ಕರ್ಕೊಂಡು ಆಚೆ ಕಡೆ ಹೋಗ್ಬೇಕಂತ ಇದೀವಿ ಸೊ ಪ್ಯಾಕಿಂಗ್ ನಡೀತಾ ಇದೆ ಮಗುದೆಲ್ಲ ಆ್ಯಂಡ್ ಇವತ್ತೇನಾಯ್ತು ಅಂದ್ರೆ ನಾವು ಜಸ್ಟ್ ಹೊರಡ್ಬೇಕು ಅಂತ ಅನ್ಕೊಂಡು ಡಿಸೈಡ್ ಮಾಡ್ತಿರ್ಬೇಕಾರೆ ಅವಳದು ನೆಕ್ಸ್ಟ್ ಮಂತ್ದು ಟಾಯ್ಸ್ ಬಂದಿದೆ ಲವ್ ಎವ್ರಿ ಅವರ ಸಬ್ಸ್ಕ್ರಿಪ್ಷನ್ ಕಿಟ್ ಇಂದ ಇದು ಬಂದ್ಬಿಟ್ಟು ಫಿಫ್ತ್ ಮತ್ತೆ ಸಿಕ್ಸ್ತ್ ಮಂತಿಗೆ ಅಂತ ಕೊಟ್ಟಿರೋದು ಅದನ್ನ ನಾವು ಇವತ್ತು ಅನ್ಬಾಕ್ಸ್ ಮಾಡೋಣ ಇಂಟ್ರೆಸ್ಟಿಂಗ್ ಟಾಯ್ಸ್ ಇದೆ ಅದರಲ್ಲೇ ಗೊತ್ತಾಗತ್ತೆ ನಮ್ಮ ಮಕ್ಕಳಿಗೆ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಈ ಒಂದು ತಿಂಗಳಲ್ಲಿ ಅಂತ ಸೊ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಅಕಸ್ಮಾತ್ ಅಲ್ಲಿ ನಿಮಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಇಲ್ಲ ಅಂದರೆ ನೀವು ಈ ಥರ ನಾನು ಇವಾಗ ಟಾಯ್ಸ್ ತೋರಿಸ್ತೀನಲ್ಲ ಅದೇ ಥರದನ್ನ ಅಮೆಝಾನಲ್ಲಿ ಆರ್ಡರ್ ಮಾಡ್ಕೊಳ್ಳಿ ಓಕೆ ರೈಟ್ ಸೊ ಈ ಸಲದ ಬಾಕ್ಸ್ ಇಲ್ಲಿ ಬಂದಿದೆ ಇದು ಐದನೇ ತಿಂಗಳು ಮತ್ತು ಆರನೇ ತಿಂಗಳದು ನಾನು ಅವಾಗಲೇ ಹೇಳ್ದಂಗೆ ಆಯಿತಾ ಸೊ ನಿಮ್ಗೇನಾದರೂ ಮೂರನೇ ತಿಂಗಳದು ಮತ್ತು ನಾಲ್ಕನೇ ತಿಂಗಳದು ನಾನು ಆಟ ಸಾಮಾನು ತೋರಿಸಿದೆ ಅಲ್ವಾ ಅದನ್ನ ಇನ್ನೂ ಹೇಗೆಲ್ಲ ಯೂಸ್ ಮಾಡಿದ್ದಾಳೆ ಅಂತ ನಿಮಗೆ ನೋಡೋದಕ್ಕೆ ಇಷ್ಟ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಪ್ರತಿಯೊಂದು ಆಟ ಸಾಮಾನನ್ನ ಹೇಗೆ ಯೂಸ್ ಮಾಡೋದು ಅನ್ನೋ ವಿಡಿಯೋ ಕೂಡ ಮಾಡಿಟ್ಕೊಂಡಿದ್ದೀನಿ ಐ ವಿಲ್ ಟ್ರೈ ಟು ಶೇರ್ ಇಟ್ ಯಾವುದಾದ್ರೂ ಒಂದು ವಿಡಿಯೋನಲ್ಲಿ ಯುನೋ ಯಾವುದಾದ್ರೂ ಒಂದು ಸೆಗ್ಮೆಂಟಲ್ಲಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಇದನ್ನು ಅನ್ಬಾಕ್ಸ್ ಮಾಡೋಣ ನೋಡ್ತಾ ಇರ್ಬೋದು ಬಾಕ್ಸ್ ಶೇಪ್ ಕೂಡ ಚೇಂಜ್ ಆಗಿದೆ ಲಾಸ್ಟ್ ಟೂ ಟೈಮ್ಸ್ಗೆ ಕಂಪೇರ್ ಮಾಡಿದ್ರೆ ಅಲ್ವಾ ಇವಾಗ ಸದ್ಯಕ್ಕೆ ಇನ್ನ ಏನೆಲ್ಲ ಮಾಡ್ತಾ ಇದ್ದಾಳೆ ಅಂದ್ರೆ ಒಂದು ಕಾಲನ ಕೈಯಲ್ಲಿ ಇಟ್ಕೊಳ್ತಾ ಇದ್ದಾಳೆ ಅಷ್ಟು ಮಾಡ್ತಾ ಇದ್ದಾಳೆ ಇನ್ನ ಅವಳು ಪಲ್ಟಿ ಹೊಡೆದಿಲ್ಲ ಆ್ಯಂಡ್ ಅದು ಬಿಟ್ಟರೆ ಕುತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಹೀಗೆ ಕೂರಿಸಿದಾಗ ಸ್ವಲ್ಪ ಹಿಂಗೆ 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 ಇದನ್ನ ಮಾಡ್ತಾ ಇದ್ದಾಳೆ ಸೊ ಅದಕ್ಕೆ ಈ ಥರ ಎಲ್ಲ ಏನು ನೇತಾಕಿದ್ದೀವಲ್ಲ ಇದ್ರ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾಳೆ ಸೊ ಈ ಒಂದು ಟೆಂಟ್ ಬಂದ್ಬಿಟ್ಟು ಅವಳ ಫೇವ್ರೆಟ್ ಸ್ಪಾಟ್ ಆ್ಯಕ್ಚುಲಿ ಅದರೊಳಗಡೆ ಬಿಟ್ಟರೆ ತುಂಬ ಚೆನ್ನಾಗಿ ಆಡ್ಕೊತಾಳೆ ನೋಡೋಣ ಈ ಸಲ ಏನೆಲ್ಲ ಕೊಟ್ಟು ಕಳಿಸಿದ್ದಾರೆ ಅಂತ ಅವ್ರ ಪ್ಯಾಕೇಜಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ಜಸ್ಟ್ ಎರಡೇ ಕಡೆ ನಾವು ಓಪನ್ ಮಾಡಬೇಕಾಗಿರೋದು ಈ ರೀತಿಯಾಗಿದೆ ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೆ ಡಿಸೈನ್ ಬೈ ಎಕ್ಸ್ಪರ್ಟ್ಸ್ ಫಾರ್ ಯೋರ್ ಬೇಬೀಸ್ ಬ್ರೈನ್ ಡೆವಲಪ್ಮೆಂಟ್ ಹಾಗಾಗಿ ನಾನು ಈ ಒಂದು ಟಾಯ್ಸ್ನ ಬಿಟ್ಟರೆ ಇನ್ನೇನು ತೊಗೊಂಡಿಲ್ಲ ಈನಾಗೆ ಸೊ ಈ ರೀತಿಯಾದ ಒಂದು ಕ್ಯೂಟ್ ಬೇಬಿ ಪೋಸ್ಟ್ ಇದು ಫೋಟೋ ಇದೆ ಆ್ಯಂಡ್ ಇದಕ್ಕೆ ಪ್ಲೇ ಕಿಟ್ಸ್ ಫಾರ್ ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಮಂತ್ ಅಂತ ಕೂಡ ಬರ್ದು ಕಳಿಸಿದ್ದಾರೆ ಲೆಟ್ಸ್ ಅನ್ಬಾಕ್ಸ್ ದಿಸ್ ಇವಾಗ ಓಕೆ ಬಾಕ್ಸಲ್ಲಿ ಹಲವಾರು ಥರದ ಟಾಯ್ಸ್ ಇದೆ ನೋಡೋಣ ಏನೆಲ್ಲ ಇದೆ ಅಂತ ಆಲ್ ರೈಟ್ ಇದನ್ನು ನಾನು ಎದುರುಗಡೆನೆ ಇಟ್ಕೊಂಡಿದ್ದೀನಿ ಓಕೆ ಫಸ್ಟ್ ಬಂದ್ಬಿಟ್ಟು ಬುಕ್ಸ್ ಆಯಿತಾ ಲಾಸ್ಟ್ ಟೈಮ್ ನಾನು ವಿಡಿಯೋ ನಾನು ತೋರಿಸಿದ್ದೆ ಅಲ್ವಾ ನಿಮಗೆ ಲೈಫ್ ಅರೌಂಡ್ ಮೀ ಅಂತ ಒಂದು ಬುಕ್ ಕೊಟ್ಟಿದ್ರು ಟ್ರಸ್ಟ್ ಮೀ ಇಟ್ ಇಸ್ ಇನ್ನಸ್ ಫೇವ್ರೆಟ್ ಬುಕ್ ಅದ್ರ ಜೊತೆಗೆ ನಾನು ಇನ್ನೊಂದಷ್ಟು ಬುಕ್ಸ್ನ ತಂದಿದ್ದೆ ಬಟ್ ಅವಳಿಗೆ ಅದೆಲ್ಲ ಯಾವುದು ಅಷ್ಟೊಂದು ಇಷ್ಟ ಆಗಿಲ್ಲ ದಿಸ್ ವಾಸ್ ಹರ್ ಮೋಸ್ಟ್ ಫೇವ್ರೆಟ್ ಬುಕ್ ದಟ್ ಇಸ್ ಲೈಫ್ ಅರೌಂಡ್ ಮೀ ಈ ಸಲ ಮೋಸ್ಟ್ಲಿ ಅವಳಿಗೆ ಈ ಬುಕ್ ಕೂಡ ಇಷ್ಟ ಆಗುತ್ತೆ ಅನಿಸುತ್ತೆ ದಿಸ್ ಇಸ್ ಕಾಲ್ಡ್ ಹೈ ಬೇಬಿ ಈ ಒಂದು ಬುಕ್ಕಲ್ಲಿ ಅವರು ಬೇಬಿಯ ಯುನೋ ಡಿಫ್ರೆಂಟ್ ಟೈಪ್ಸ್ ಆಫ್ ಬೇಬಿನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಡಿಫ್ರೆಂಟ್ ರೇಸ್ ಇರ್ಬೋದು ಆ್ಯಂಡ್ ಡಿಫ್ರೆಂಟ್ ಬೇಸಿಕಲಿ ಎಲ್ಲ ಮಕ್ಕಳನ್ನು ಡಿಫ್ರೆಂಟ್ ಆಗಿರ್ತಾರೆ ಬಟ್ ಕ್ಯೂಟ್ ಆಗಿರ್ತಾರಲ್ವ ಅದನ್ನು ಮಕ್ಕಳಿಗೆ ಇವಾಗಲಿಂದನೇ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಈ ರೀತಿಯಾದ ಒಂದು ಬುಕ್ ಆಲ್ಸೋ ಮಕ್ಕಳಿಗೆ ಕೂಡ ಬೇಬಿ ಫೇಸ್ ಇಷ್ಟ ಅಂತೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಮಗುವಿನ ಮುಖ ನಮ್ಗೆ ಹೇಗೆ ಇಷ್ಟನೋ ಮಕ್ಕಳಿಗೆ ಕೂಡ ಇಷ್ಟ ಅಂತೆ ಅದಕ್ಕೋಸ್ಕರ ಈ ಒಂದು ಬುಕ್ನ ಕೊಟ್ಟಿದ್ದಾರೆ ಆ್ಯಂಡ್ ಕನ್ನಡಿ ಇದೆ ಅವ್ರ ಮುಖ ಅವ್ರು ನೋಡ್ಕೋಬೇಕಂದ್ರೆ ಹಿಂದಿನ ಪ್ಲೇಸೆಟ್ಟಲ್ಲಿ ತೋರಿಸಿದ್ದೀನಿ ಆ್ಯಂಡ್ ಇವಾಗ ಮಕ್ಕಳಿಗೆ ಆಲ್ರೆಡಿ ಅವರ ಕೈ ಮೇಲೆ ಕಂಟ್ರೋಲ್ ಬಂದಿರುತ್ತೆ ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಮೂರನೇ ತಿಂಗಳು ನಾಲ್ಕನೇ ತಿಂಗಳಲ್ಲಿ ಮಕ್ಕಳು ಅವರ ಕೈನ ಡಿಸ್ಕವರ್ ಮಾಡ್ಕೊಂಡಿರ್ತಾರೆ ಅವಾಗವಾಗ ಅವ್ರ ಬೆರಳನ್ನೆಲ್ಲ ನೋಡ್ಕೊಳ್ತಾ ಇರ್ತಾರಲ್ವಾ ಸೊ ಅವ್ರಿಗೆ ಕಂಟ್ರೋಲ್ ಬಂದಿದೆ ಇವಾಗ ಸಾಮಾನ್ಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ಬೋದು ಅಥವಾ ಇಟ್ಕೋಬೋದು ಸೊ ಇವಾಗ ಫಾರ್ ಎಕ್ಸಾಂಪಲ್ ಈ ಬೆಲ್ನ ನೀಟಾಗಿ ಇನ್ನ ಇಟ್ಕೊಳ್ತಾಳೆ ಆಯಿತಾ ಅದನ್ನ ವಿಡಿಯೋಸಲ್ಲಿ ತೋರಿಸ್ತೀನಿ ನಿಮಗೆ ಯಾವಾಗಾದರೂ ಅದಕ್ಕೋಸ್ಕರ ಆ್ಯಂಡ್ ಆಲ್ಸೋ ಇವಾಗ ಅವ್ರಿಗೆ ಕ್ಯೂರಿಯಾಸಿಟಿ ಇದನ್ನು ಎಳೆದ್ರೆ ಏನಾಗುತ್ತೆ ಇದನ್ನು ಮುಟ್ಟಿದ್ರೆ ಏನಾಗುತ್ತೆ ಅದನ್ನು ತಳ್ಳಿದ್ರೆ ಏನಾಗುತ್ತೆ ಅಂತ ಆ್ಯಂಡ್ ಈಗ ಸದ್ಯಕ್ಕೆ ಎಳೆಯೋದು ಒಂದು ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ ಸೊ ನೀವು ಯಾರಾದರೂ ಹಾಲು ಕುಡಿಸ್ತಿದ್ರೆ ಅಬ್ಸರ್ವ್ ಮಾಡ್ಬೋದು ಅವ್ರು ಏನು ಮಾಡ್ತಾರೆ ಈ ಥರ ಎಳಿತಾರೆ ನಮ್ಮ ಟಾಪ್ಸ್ನ ಅಲ್ವಾ ಸೊ ಬೇಸಿಕಲಿ ಅವ್ರಿಗೆ ಗೊತ್ತು ಎಳೆಯೋ ಒಂದು ಆ್ಯಕ್ಷನ್ ಅಂತ ಅದನ್ನು ಅವರು ಆರಾಮಾಗಿ ಮಾಡಲಿ ಅಂತ ಈ ರೀತಿಯಾದ ಒಂದು ಬಟ್ಟೆಯ ಒಂದು ಬಾಕ್ಸ್ನ ಕೊಟ್ಟಿದ್ದಾರೆ ಸೊ ಲಿಟ್ರಲಿ ನಾವು ಈ ರೀತಿ ಅವರು ಎಳ್ಕೊಂತ ಕುತ್ಕೋಬೋದು ನಾನು ಎಷ್ಟೊಂದು ಬಟ್ಟೆಗಳು ಬರ್ತಾನೆ ಇರ್ತವೆ ಇದರಿಂದ ಆ್ಯಂಡ್ ಇದೆಲ್ಲ ವಾಷೆಬಲ್ ಆಗಿರುತ್ತೆ ಮತ್ತು ಆರ್ಗ್ಯಾನಿಕ್ ಆಗಿರುತ್ತೆ ಆ್ಯಂಡ್ ಅವರು ಬಾಯಲ್ಲಿ ಇಟ್ಕೋಬೋದು ಏನು ಬೇಕಾದರೂ ಮಾಡ್ಬೋದು ಸೊ ಇದು ಒಂದು ನ್ಯಾಪ್ಕಿನ್ ಬಾಕ್ಸ್ ಅವ್ರಿಗೆ ಕೊಟ್ಟಿರೋದು ಈ ರೀತಿಯಾಗಿ ಎಷ್ಟೊಂದು ನ್ಯಾಪ್ಕಿನ್ಸ್ನ ಕೂಡ ಕೊಟ್ಟಿದ್ದಾರೆ
ನೆಕ್ಸ್ಟ್ ಬಂದ್ಬಿಟ್ಟು ಅವರು ಮಕ್ಕಳೆ ಮಲಗಿರ್ತಾರಲ್ವಾ, ಇವಾಗ ಅವರು ಕೋರ್ ಸ್ಟ್ರೆಂತ್ನ ಕೂಡ ಜಾಸ್ತಿ ಮಾಡ್ಕೊಳ್ತಾ ಇರ್ತಾರೆ, ಸೊ ದಟ್ ಅವರೇನೆ ಉಲ್ಟಾ ಆಗೋದಕ್ಕೆ ಈಸಿ ಆಗಲಿ ಅಂತ. ಎಷ್ಟೊಂದು ಜನ ಮಕ್ಕಳು ಲೈಕ್ 2 ಮಂತ್ಸ್ಗೆ ಮಾಡ್ತಾ ಇರ್ತಾರೆ, ಇಟ್ಸ್ ರಿಯಲಿ ರಿಯಲಿ ಗ್ರೇಟ್. ಇನ್ನ ಅಂತೂ ಈಗ ಸದ್ಯಕ್ಕೆ ಮಾಡ್ತಾ ಇಲ್ಲ. ಸೊ ಅಂಥವ್ರಿಗೆ ಎಲ್ಲಿ ಅವರು ಕೋರ್ ಸ್ಟ್ರೆಂತ್ನ ಬೆಳೆಸ್ಕೋಬೇಕಾಗತ್ತಲ್ಲ ಅಂದರೆ ಈ ಸ್ಟ್ರೆಂತ್ನ, ಅದಕ್ಕೋಸ್ಕರ ಅವರು ಹಿಂಗೆ ಮಲಗಿದಾಗ ಉಲ್ಟಾ ಮಲಗಿದಾಗ ಟಮ್ಮಿ ಟೈಮ್ ಮಾಡಿಸ್ತಾ ಇರ್ಬೇಕಾದ್ರೆ ಈ ಒಂದು ವೀಲ್ಸ್ನ ಕೊಟ್ಟಿದ್ದಾರೆ. ಸೊ ಅವ್ರು ಸ್ವಲ್ಪ ಹಿಂಗೆ ಮುಟ್ಟಿದ್ರೆ ಅದು ಮೂವ್ ಆಗೋದಲ್ದರ ಸೌಂಡ್ ಕೂಡ ಬರುತ್ತೆ. ಆ್ಯಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್, ಅಂದರೆ ಇವಾಗ ಅವ್ರಿಗೆ ಕಲರ್ಸ್ ಕೂಡ ಕಾಣಿಸೋಕೆ ಸ್ಟಾರ್ಟ್ ಆಗಿರುತ್ತೆ. ಅದೇ ನೀವು ಫಸ್ಟ್ ಮಂತ್ ಸೆಕೆಂಡ್ ಮಂತ್ ವೀಡಿಯೋಸ್ನ ನೋಡಿದ್ರೆ ಎವ್ರಿಥಿಂಗ್ ದಟ್ ಲವ್ ಎವ್ರಿ ಅವ್ರು ಕೊಟ್ಟಿದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರಲ್ಲಾಗಿತ್ತು, ಇವಾಗ ಎಲ್ಲದರಲ್ಲೂ ಕಲರ್ಸ್ ಇದೆ, ಹಾಗೆ ಸೌಂಡ್ಸ್ ಕೂಡ ಸ್ವಲ್ಪ ಜಾಸ್ತಿನೇ ಆಗಿದೆ. ಆ್ಯಂಡ್ ಈ ಒಂದು ರೇನ್ಬೋ ಬಾಲ್ಗೆ ಅವರೇನೋ ಹೇಳಿದ್ರು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ, ಅದನ್ನ ಸ್ವಲ್ಪ ಲಾಸ್ಟಲ್ಲಿ ಹೇಳ್ತೀನಿ, ನಂಗೆ ಮರ್ತೋಗ್ಬಿಡಿದೆ. ಆ್ಯಂಡ್ ಈ ರೀತಿಯಾದ ಇನ್ನೊಂದು ಸಿಲಿಕಾನ್ ಬುಕ್. ಇವಾಗ ಏನಾಗಿದೆ ಅಂದರೆ ಮಕ್ಕಳಿಗೆ ನೋಡೋದ್ರ ಜೊತೆಗೆ 5ನೇ ತಿಂಗಳು 6ನೇ ತಿಂಗಳಲ್ಲಿ ಅವ್ರು ಜಾಸ್ತಿ ಬಾಯಲ್ಲಿ ಇಟ್ಕೊಳ್ತಾರೆ, ಟೀದಿಂಗ್ ಎಲ್ಲ ಒಬ್ಬೊಬ್ರಿಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿಯಾದ ಒಂದು ಬುಕ್ ಇದೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದು. ಸೊ ಇದರಲ್ಲಿ ಕೂಡ ಅವರು ಟೆಕ್ಸ್ಚರ್ಸ್ ಮತ್ತು ಶೇಪ್ಸ್, ಈ ಕಡೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ಈ ಕಡೆ ಕಲರ್ಫುಲ್ ಇದೆ, ಇದೆಲ್ಲದ್ರದ್ದು ಡಿಫ್ರೆನ್ಸ್ನ ತಿಳ್ಕೊತ ಹೋಗ್ಬೋದು. ಆ್ಯಂಡ್ ಇದನ್ನು ಅವರು ಬಾಯಲ್ಲಿ ಕೂಡ ಇಟ್ಕೋಬೋದು, ಅವರೇ ತಿರುಗಿಸ್ಬೋದು. ಆ ರೀತಿಯಾದ ಒಂದು ಬುಕ್ ಇದೆ. ಡೆಫಿನೆಟ್ಲಿ ಇದು ಕೂಡ ಸಿಕ್ಕೇ ಸಿಗುತ್ತೆ ಅಮೆಝಾನಲ್ಲಿ ಹುಡ್ಕಿದ್ರೆ. ಆ್ಯಂಡ್ ಇವಾಗ ನಾನು ಹೇಳ್ದೆ ಅಲ್ವಾ ಅವಳು ಒಂದು ಕಡೆ ಕಾಲು ಇಟ್ಕೊತ ಇದ್ದಾಳೆ ಅಂತ, ಅದಕ್ಕೋಸ್ಕರ ಕಾಲಿಗೆ ಈ ರೀತಿಯಾದ ಸಾಕ್ಸ್ನ ಕೊಟ್ಟಿದ್ದಾರೆ ವಿತ್ ಗಿಲ್ಕಿ. ಓಕೆ, ನನ್ನೇ ಫೋಕಸ್ ಮಾಡ್ತಾ ಇದ್ದೀರಪ್ಪ ಇದು. ಓಕೆ, ಈ ಥರ ಗಿಲ್ಕಿ ಜೊತೆ ಆಯಿತಾ. ಸೊ ನಿಮಗೇನಂತ ಅನಿಸ್ತಾ ಇದೆ, ಇವಾಗ ನಮ್ಮ ಇಂಡಿಯಾನಲ್ಲಿ ನಾವು ಹೇಗಿದ್ರು ಗೆಜ್ಜೆ ಹಾಕ್ತೀವಿ ಅಥವಾ ಕಡ್ಗಾಗೇನೆ ಗೆಜ್ಜೆ ಹಾಕಿರ್ತಾರಲ್ವ, ಅದೆಲ್ಲನೂ ಈ ರೀತಿಯಾದ ಡೆವಲಪ್ಮೆಂಟ್ಸ್ಗೆ ಎನಿವೇಸ್ ಯೂಸ್ಫುಲ್ ಆಗುತ್ತೆ ಅಂತ ನಂಗೆ ಅನ್ನಿಸ್ತಾ ಇದೆ. ಎಲ್ಲ ಇವರು ಹೊಸ ಹೊಸ ಕಾನ್ಸೆಪ್ಟ್ ತರ್ತಾರೆ ನೋಡಿ, ಓ ರಿಸರ್ಚ್ ಮಾಡಿದ್ದೀವಿ ನಾವು, ರಿಸರ್ಚ್ ಮಾಡಿ ತಂದಿದ್ದೀವಿ ಕಾನ್ಸೆಪ್ಟ್ ಅನ್ನೋದೇ ನನಗೆ, ಓ ಹೌದಾ ಇಷ್ಟೇನಾ, ನಾವು ಗೆಜ್ಜೆ ಯಾವಾಗಿಂದನೂ ಹಾಕೆ ಹಾಕ್ತೀವಲ್ಲ, ಮಕ್ಕಳು ಹಿಂಗೆ ಕಾಲು ಹೊಡ್ಕೊತ ಗೆಜ್ಜೆ ಶಬ್ದ ಮಾಡೇ ಮಾಡ್ತಾರಲ್ವ ಅಂತ ಅನಿಸ್ತಾ ಇರುತ್ತೆ. ಓಕೆನಾ. ನೆಕ್ಸ್ಟ್ ಬಂದು ಅವ್ರಿಗೆ ಪಾರ್ಟ್ಸ್ ಆಫ್ ಮೀ ಅನ್ನೋ ಒಂದು ಬುಕ್ ಕೂಡ ಕೊಟ್ಟಿದ್ದಾರೆ. ಏನಕ್ಕಂದ್ರೆ ನಿಮಗೆ ಗೊತ್ತಲ್ಲ, ಮಕ್ಕಳಿಗೆ ಇವಾಗ ಅವರ ಒಂದು ಕಾಲು ನೋಡ್ಕೊಳ್ಳೋದು, ಕೈ ನೋಡ್ಕೊಳ್ಳೋದು ಅದೆಲ್ಲ ಅವ್ರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗಾಗಿ ಈ ರೀತಿಯಾದ ಒಂದು ಬುಕ್ನ ಕೊಟ್ಟಿದ್ದಾರೆ. ಇಟ್ಸ್ ರಿಯಲಿ ರಿಯಲಿ ಗುಡ್ ಆ್ಯಕ್ಚುಲಿ ನೋಡಿ. ಇದರಲ್ಲೂ ಅಷ್ಟೇ, ದೇವ್ ಇಂಟ್ರೊಡ್ಯೂಸ್ಡ್ ಡಿಫ್ರೆಂಟ್ ಬೇಬೀಸ್ ಆ್ಯಂಡ್ ಡಿಫ್ರೆಂಟ್ ಫೀಚರ್ಸ್ ಇರುವಂಥ ಬೇಬೀಸ್, ಕರ್ಲಿ ಹೇರ್ ಆಗಿರ್ಬೋದು, ಶಾರ್ಟ್ ಹೇರ್ ಆಗಿರ್ಬೋದು, ಬೋಡಿ ಇರೋ ಪಾಪು ಆಗಿರ್ಬೋದು, ಇದನ್ನೆಲ್ಲನೂ ತೋರಿಸ್ತಾ ಇದ್ದಾರೆ ಅವರು. ಆ್ಯಂಡ್ ಇನ್ನೊಂದು ಇದನ್ನು ನೋಡಿದ್ರೆ ಮಾತ್ರ ನಂಗೆ ಏನನ್ಸುತ್ತೆ, ನಿಮಗೆ ಗೊತ್ತಾ ಏನನ್ಸುತ್ತೆ ಅಂತ, ಡಿಸಿನೋ ಬೀಳಿಸಿ ನೋಡು ಆ ಸಾಂಗ್ ಇದೆಯಲ್ಲ ಆ ಥರ. ಸೊ ಇದು ಅದಕ್ಕೋಸ್ಕರ ಕೊಟ್ಟಿರೋದು. ಸೊ ಇದರಲ್ಲಿ ಇನ್ನ ಆರಾಮಾಗಿ ಇದ್ರ ಜೊತೆ ಆಟ ಆಡ್ಬೋದು. ಇನ್ನಾಗೆ ಈ ರೀತಿಯಾದ ಗಿಫ್ಟ್ ಕೂಡ ಬಂದಿದೆ ಒಂದು. ಸೊ ಇದು 2ನೇ ಟಾಯ್ ಆಗಿರುತ್ತೆ ಅವಳಿಗೆ ಈ ಒಂದು ಕಾನ್ಸೆಪ್ಟಲ್ಲಿ. ಆ್ಯಂಡ್ ಮೈ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಈ ಒಂದು ಬುಕ್. ಸೊ ನಾವು ಆಟ ಆಡ್ತಾ ಇರ್ಬೇಕಾದ್ರೆ ಮಕ್ಕಳಿಗೆ ಬರೀ ಮುತ್ತು ಕೊಡ್ತಾ ಇರ್ತೀವಿ, ಇಲ್ಲಾಂದರೆ ಬರೀ ಅವ್ರನ್ನ ನಗ್ಸೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಬಟ್ ಲವ್ ಎವ್ರಿ ಅವರು ಒಂದು ಬುಕ್ನ ಪ್ರತಿಯೊಂದು ಟಾಯ್ ಸೆಟಪ್ ಜೊತೆ ಕೊಡ್ತಾರೆ. ಬುಕ್ಕಲ್ಲಿ ಪ್ರತಿಯೊಂದು ಟಾಯ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಆಟ ಆಡಬೇಕು ಅಂತ ಕೂಡ ಬರೆದಿರ್ತಾರೆ. ಸೊ ಲೆಟ್ಸ್ ಸೀ ಏನು ಮಾಡಬೇಕು ಆ ಒಂದು ಟಾಯ್ ಜೊತೆ ಅಂತ ನೋಡಿ. ಇಲ್ಲಿ ಬರೆದಿರ್ತಾರೆ ವಾಟ್ ಆ್ಯಂಡ್ ವೆನ್, ಅಂದರೆ ಯಾವ ಆಟ ಸಾಮಾನು ಯಾವಾಗ ಇಂಟ್ರೊಡ್ಯೂಸ್ ಮಾಡಬೇಕು. ಈ ಬಾಲ್ದು ಗೊತ್ತಾಯಿತು, ಇವಾಗ ಓದ್ಕೊಂಡೆ. ಇಲ್ಲಿ ಕೊಟ್ಟಿದ್ದಾರೆ ಈ ರೀತಿಯಾದ ಬಾಲ್ನ ಹೇಗೆ ಯೂಸ್ ಮಾಡಬೇಕು ಅಂತ. ಸೊ ಏನಕ್ಕಂದರೆ ಇವಾಗ ಈ ಬಾಲ್ ಶೇಪ್ ಅರ್ಥ ಆಗುತ್ತೆ ಪಾಪುಗೆ, ಆ್ಯಂಡ್ ಆಲ್ಸೋ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಗ್ರಿಪ್ ಇದೆ, ಯಾಕಂದರೆ ಇದನ್ನು ಬಟ್ಟೆಯಿಂದ ಮಾಡಿರೋದು. ಆ್ಯಂಡ್ ಡಿಫ್ರೆಂಟ್ ಕಲರ್ಸ್ ಇದೆ, ಸೊ ದಟ್ ಇಂಟ್ರೆಸ್ಟಿಂಗ್ ಪೀಸ್, ಜಾಸ್ತಿ ಹೊತ್ತುವರೆಗೂ ಇಂಟ್ರೆಸ್ಟ್ ಇರುತ್ತೆ, ಇಲ್ಲಾಂದರೆ ಮಕ್ಕಳು ಬೇಗ ಟಾಯ್ಸ್ನ ಆಡಿ ಟಕಡಕ ಅಂತ ನೆಕ್ಸ್ಟ್ ಟಾಯ್ಸಿಗೆ ಹೋಗ್ತಾರಲ್ವ. ಸೊ ಒಂದು ಕೈಯಿಂದ ಇನ್ನೊಂದು ಕೈಗೆ ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಆಗುತ್ತೆ, ಅದಕ್ಕೋಸ್ಕರ ಈ ಒಂದು ಬಾಲ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಷ್ಟೇ, ಇದರಲ್ಲಿ ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು, ಏನೆಲ್ಲ ಇನ್ಕ್ಲೂಡೆಡ್ ಇದೆ ಅಂತ ಈ ಒಂದು ಮ್ಯಾನ್ಯುಲಲ್ಲಿ ಕೂಡ ಕೊಟ್ಟಿದ್ದಾರೆ. ಇದಾಗಿತ್ತು ಇನ್ನದು 5th and 6th month ಟಾಯ್ಸ್ ಅಂಡ್ ಬಾಕ್ಸಿಂಗ್, ಬಟ್ ಅವಳು ಇನ್ನ 1 ವಾರ ಇದೆ, ಫುಲ್ 5 ಮಂತ್ಸ್ ಕಂಪ್ಲೀಟ್ ಆಗೋದಕ್ಕೆ. ನೋಡೋಣ ಹೇಗೆ ಆಟ ಆಡ್ತಾಳೆ ಅಂತ ಬನ್ನಿ. ಯಾ ಆ್ಯಂಡ್ ನಿಮಗೆಲ್ಲ ನಾನು ಇನ್ನ ಕುತ್ಕೊಳ್ತಾ ಇದ್ದಾಳೆ, ಟ್ರೈ ಮಾಡ್ತಾ ಇದ್ದಾಳೆ ಅಂತ ಹೇಳ್ದೆ ಅಲ್ವಾ, ಈ ಒಂದು ಸ್ಮಾಲ್ ಕ್ಲಿಪ್ ನಿಮಗೋಸ್ಕರ. ಹಾಗೆ ಹೇಳಿ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ.
ನಿಮಗೆ ಈ ರೀತಿಯಾದ ಟಾಯ್ಸ್ ರಿಲೇಟೆಡ್ ವಿಡಿಯೋಸ್ ಇಷ್ಟ ಆಗ್ತಾ ಇದೆಯಾ, ಆ್ಯಂಡ್ ಇಷ್ಟ ಆದರೆ ಏನು ಇಷ್ಟ ಆಗ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಇಷ್ಟ ಆಗಲಿಲ್ಲ ಅಂದರೂ ಕೂಡ ಹೇಳಿ. ಆಲ್ಸೋ ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಮತ್ತೊಂದು ಇನ್ಫಾರ್ಮೇಟಿವ್ ಆ್ಯಂಡ್ ಅಮೇಝಿಂಗ್ ವಿಷಯದ ಜೊತೆ, ಇಲ್ಲಾಂದರೆ ಡೈಲಿ ವ್ಲಾಗ್ ಅಂತೂ ಇದ್ದೇ ಇರುತ್ತೆ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್.